ಏಳನೇ ವೇತನ ಆಯೋಗದ ಆಯೋಗವು ಆಯೋಗ ಸುಧಾಕರ್ ರಾವ್ ಅವರ ಮಾಜಿ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಅವರ ಅಧ್ಯಕ್ಷತೆಯಲ್ಲಿ ರಾಮಮೂರ್ತಿ ಐಎಎಸ್ ಅವರು ಸದಸ್ಯರು, ಆಮೇಲೆ ಶ್ರೀಕಾಂತ್ ಬಿ ವನಹಳ್ಳಿ ಸದಸ್ಯರು, ಶ್ರೀಮತಿ ಎಬ್ಸಿಬಾ ರಾಣಿ ಕೊರ್ಲ ಪಾಟಿ, ಏನು ನಿಮ್ಮ ಮೂರು ಹೆಸರೇ ನಮ್ಮ ಇದು ಮತ್ತೇನು ಕೊರ್ಲ ಪಾಟಿ ಅಂತ ಯಾಕೆ ಹೆಸರು ಯಜಮಾನ್ ತಂದೆ ಹೆಸರು ಸರ್ನೇಮ್ ಓಕೆ ಸೆಕ್ರೆಟ್ರಿ ಆಗಿ ಇವರನ್ನ 19 ನವೆಂಬರ್ 2022 ಸರ್ಕಾರ ಆದೇಶ ಮಾಡಿ ಸಮಿತಿ ರಚನೆ ಮಾಡಿತ್ತು. ಸರ್ಕಾರ ಇಂಟ್ರಿಮ್ ಆಗಿ 17% ಅವರ ಬೇಸಿಕ್ ಪೇ ಮೇಲೆ ಹೆಚ್ಚು ಮಾಡಿ ಒಂದು ಆದೇಶ ಹೊರಡಿಸಿತ್ತು. ಈಗ ಇವರು ವರದಿ ಕೊಡಲಿಕ್ಕೆ ಸರ್ಕಾರ 3 ತಿಂಗಳ ಅವಧಿಯನ್ನು ಹೆಚ್ಚು ಮಾಡಿತ್ತು. ನಿನ್ನೆಗೆ ಅಂದರೆ 15/3/2024 ಅವರ ಅವಧಿ ಮುಗಿತಾ ಇದೆ. 15/3/2024 ಅವರ ಅವಧಿ ಮುಗೀತದೆ. ನಿನ್ನೆ ನಾನು ಮೈಸೂರಿನಲ್ಲಿ ಇದ್ದದರಿಂದ ತಗೊಳಕ್ಕಾಗಲಿಲ್ಲ ವರದಿಯನ್ನು. ಅವರು ವರದಿ ರೆಡಿ ಇಟ್ಕೊಂಡಿದ್ರು, ನಾನು ವರದಿ ತಗೊಳಕ್ಕಾಗಲಿಲ್ಲ. ನಿನ್ನೆ ಮೈಸೂರಿಂದ ಲೇಟಾಗಿ ಬಂದೆ, ಹಾಗಾಗಿ ಇವತ್ತು ಬೆಳಿಗ್ಗೆ ತಗೊಳ್ತಾ ಇದ್ದೀನಿ. ಅಂತಿಮ ವರದಿಯನ್ನು ಕೊಟ್ಟಿದ್ದಾರೆ. ನಾನು ವರದಿನಲ್ಲಿ ಏನಿದೆ ಅಂತಕ್ಕಂಥ ಅವರೆಲ್ಲ ಶಿಫಾರಸುಗಳನ್ನು ಕೂಡ ಹೇಳಲಿಕ್ಕೆ ಹೋಗಲ್ಲ ಈಗ. ಯಾಕಂತಂದರೆ ಈ ವರದಿನ ಆರ್ಥಿಕ ಇಲಾಖೆಯವರು ಪರಿಶೀಲನೆ ಮಾಡಬೇಕು. ಅದರ ಮುಖ್ಯವಾಗಿ ಅವರು ಶಿಫಾರಸು ಮಾಡಿರ್ತಕ್ಕಂಥದ್ದು ಅವರ ಬೇಸಿಕ್ ಪೇ ಏನಿದೆ ಅದರ ಮೇಲೆ 27.5% ಕೊಡಬೇಕು ಹೆಚ್ಚಾಗಿ ಅಂತೇಳಿ ವರದಿಯನ್ನು ಕೊಟ್ಟಿದ್ದಾರೆ. 27.5% ವರದಿಯನ್ನು. ಸೊ ಈ ಬೇರೆ ಎಲ್ಲ ಶಿಫಾರಸುಗಳಿದ್ದಾವೆ ಅವೆಲ್ಲನೂ ಕೂಡ ನಾನು ಹೇಳಕ್ಕೆ ಹೋಗಲ್ಲ. ಸುಧಾಕರ್ ರಾವ್ ಇಲ್ಲೇ ಇದ್ದಾರೆ, ಅವ್ರ ಜೊತೆ ಈಗ ಚರ್ಚೆ ಮಾಡಿದೆ ನಾನು ಪ್ರಮುಖವಾದಂಥ ಶಿಫಾರಸುಗಳೇನು ಅನ್ನೋದ್ರ ಬಗ್ಗೆ. ಆ ಪ್ರಮುಖ ಎಲ್ಲ ಶಿಫಾರಸುಗಳನ್ನು ಆರ್ಥಿಕ ಇಲಾಖೆ ಪರಿಶೀಲನೆ ಮಾಡಿ ನಾವು ಏನು ತೀರ್ಮಾನ ಮಾಡಬೇಕು ಸರ್ಕಾರ ಅಂತಕ್ಕಂಥದ್ದನ್ನು ಅಡ್ವೈಸ್ ಮಾಡ್ತಾರೆ. ಸೊ ಅದು ರೆಕಮೆಂಡ್ ಮಾಡಿ ಅವ್ರು ಬಂದ ಮೇಲೆ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ಅವರ ಶಿಫಾರಸುಗಳ ಮೇಲೆ ಪರಿಶೀಲನೆ ಮಾಡಿ
ಏನು ಸಲಹೆ ಕೊಡ್ತಾರೆ ಆ ಸಲಹೆಗಳನ್ನು ಸರ್ಕಾರ ಅವುಗಳ ಬಗ್ಗೆ ತೀರ್ಮಾನವನ್ನು ಮಾಡಿ ಅದನ್ನು ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ, ಮತ್ತು ಸರ್ಕಾರಿ ನೌಕರರ ಸಂಘದವ್ರಿಗೂ ಕೂಡ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಆಮೇಲೆ ಬೇಸಿಕಲಿ ಮಿನಿಮಮ್ 17,000 ಸ್ಯಾಲ್ರಿ ಇದ್ದದ್ದು ಅದು 27,000 ಆಗ್ತಾ ಇದೆ. ಮಿನಿಮಮ್ 17,000 ಇದ್ದದ್ದು ಅವ್ರ ಶಿಫಾರಸಿನ ಪ್ರಕಾರ ರಾಜ್ಯ ಫಿಟ್ಮೆಂಟ್ 27.5% ಫಿಟ್ಮೆಂಟ್ ಪ್ರಯೋಜನವನ್ನು ಒದಗಿಸುವ ಮೂಲಕ ರಾಜ್ಯ ಸರ್ಕಾರಿ ನೌಕರರ ಕನಿಷ್ಠ ಮೂಲ ವೇತನವನ್ನು ತಿಂಗಳಿಗೆ ಅಸ್ತಿತ್ವದಲ್ಲಿರುವ 17,000 27,000 ಪರಿಷ್ಕರಿಸಲು ಶಿಫಾರಸು ಮಾಡುತ್ತದೆ. ಸೊ ಇಷ್ಟು ಮಾತ್ರ ಹೇಳಿರ್ತೀನಿ. ಆರ್ಥಿಕ ಇಲಾಖೆಯವರು ಇವ್ರ ಶಿಫಾರಸುಗಳ ಬಗ್ಗೆ ಪರಿಶೀಲನೆ ಮಾಡಿ ಏನು ಸಲಹೆ ಕೊಡ್ತಾರೆ ಆ ಸಲಹೆಗಳ ಆಧಾರದ ಮೇಲೆ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ಆಯ್ತಲ್ಲ, ಇನ್ನೇನು ನೀನೇ ಉತ್ತರನೂ ಹೇಳ್ಬಿಡ್ತೀಯ, ನೀನೇ ಉತ್ತರ ಹೇಳ್ತೀಯಲ್ಲಯ್ಯ. ನೋಡಪ್ಪ, ಇವತ್ತು 3 ಗಂಟೆಗೆ ಗೊತ್ತಿಲ್ಲ ನನಗೆ, 3 ಗಂಟೆಗೆ ಚುನಾವಣಾ ಆಯೋಗದವರು ಮಾಧ್ಯಮದವರ ಜೊತೆ ಭೇಟಿ ಮಾಡ್ತಾ ಇದ್ದಾರೆ. ಬಹುಶಃ ಹೇಳ್ಬೋದು ಅಂತ ಅನ್ಕೊಂಡಿದ್ದೀನಿ, ಚುನಾವಣೆ ಘೋಷಣೆ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ಅದರಿಂದ ಸಮಯ ಭಾಳ ಕಡಿಮೆ ಇದೆ. ಸೊ ಆರ್ಥಿಕ ಇಲಾಖೆಯವ್ರು ನೋಡಬೇಕು, ಒಂದು 2 ದಿನ ಆದರೂ ಕೂಡ 2-3 ದಿನ ಆದರೂ ಬೇಕಾಗ್ತದೆ ಎಲ್ಲ ವರದಿ ಎಲ್ಲ ನೋಡಿದ ಮೇಲೆ ಅವರು ಏನು ಸಲಹೆ ಕೊಡ್ತಾರೆ ಅದರ ಪ್ರಕಾರ ದಿ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ಹಾ, 17% ಈಗ ಕೊಟ್ಟಿದ್ದಾರಲ್ಲ, ದಟ್ ವಿಲ್ ಕಂಟಿನ್ಯೂ ಆಲ್ರೆಡಿ ಗಿವಿಂಗ್ ಇಂಪ್ಲಿಮೆಂಟೆಡ್ ಅಂಡ್ ಇಟ್ ವಿಲ್ ಬಿ ಕಂಟಿನ್ಯೂಡ್. ಪ್ರಶ್ನೆ ಕೇಳಿದ್ರೆ 17% ಒಪ್ಕೊಂಡಿದ್ದೀವಿ ಈಗಾಗಲೇ ಇಂಟ್ರಿಮ್ ಆಗಿ ಕೊಡ್ತಾ ಇದ್ದೀವಿ, ದಟ್ ವಿಲ್ ಕಂಟಿನ್ಯೂ. ವಾಟ್ ಈಸ್ ಯುವರ್ ಕ್ವಶನ್? 27.5 ಪರಿಶೀಲನೆ ಮಾಡೋದು ಯಾರಿಗೆ, ಯಾವ್ದ್ರ ಮೇಲೆ? ನೀನು ಏನು ಪೆದ್ದೇನು ಪ್ರಶ್ನೆ ಏಯ್ ಕೇಳೆ, ಕೂತ್ಗಳೇ ಅವ್ರು ಏನು ಶಿಫಾರಸು ಮಾಡಿದ್ದಾರೆ ಆ ಶಿಫಾರಸುಗಳನ್ನ ಪರಿಶೀಲನೆ ಮಾಡಿ ಆರ್ಥಿಕ ಇಲಾಖೆಯವರು ಸಲಹೆ ಕೊಡ್ತಾರೆ. ಇದು ವೆರಿ ಸಿಂಪಲ್ ಅಲ್ವಾ? 27 ಒಳಗಡೆ 17 ಕೊಟ್ಟಿರೋದು, 17 ವಿಲ್ ಕಂಟಿನ್ಯೂ, ಗೊತ್ತಾಯ್ತಾ? ಈಗ ಇವರು ಅಂತಿಮವಾಗಿ ಶಿಫಾರಸು ಮಾಡಿರೋದು 27.7 ಗೊತ್ತಾಯ್ತಾ? ಸೊ ಅದು ಕಂಟಿನ್ಯೂ ಆಗ್ತದೆ. ಈಗಾಗಲೇ ತೀರ್ಮಾನ ತಗೊಂಡಿದೆ 17. 27.75 ಬಗ್ಗೆ ಅವರು ಆರ್ಥಿಕ ಇಲಾಖೆಯವರು ಪರಿಶೀಲನೆ ಮಾಡಿ ವರದಿ ಇದು ಕೊಡ್ತಾರೆ ಗೌರ್ಮೆಂಟ್ಗೆ. ಇಟ್ಸ್ ಆಲ್ರೆಡಿ ಇಂಪ್ಲಿಮೆಂಟೆಡ್. ಅಂಡರ್ಸ್ಟುಡ್ ಅಲ್ವಾ? ಅಂಡರ್ಸ್ಟುಡ್ ಅಲ್ವೇನ? ಅದು ಸೇರ್ಕತ್ತದೆ, ಅದು ಸೇರ್ಕತ್ತದೆ. ಆಯ್ತು ಬಿಡಪ್ಪ, ಅದು ಸೇರ್ಕೊಂಡೇ ಅದು ಮಾಡೋದು. ಈಗ ಅವೆಲ್ಲ ವರದಿ ಕೊಡ್ಲಿ, ಅವೆಲ್ಲ ನಾನು ಪುನಃ ಕರೆದು ನಿಮ್ಗೆ ಹೇಳ್ತೀನಿ.
ಪ್ರಧಾನ ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ಬೇರೆ ಬಿಡಿ ಸರ್, ಪ್ರವಾಹ ಬಂದಾಗಲೂ ಬರಲಿಲ್ಲ, ಬರಗಾಲ ಬಂದಾಗಲೂ ಬರಲಿಲ್ಲ, ಚುನಾವಣೆಗೆ ಬರ್ತಾ ಇದ್ದಾರೆ. ಗೊತ್ತಾಯ್ತಾ? ಡಿಫ್ರೆಂಟ್ ಕ್ವಶನ್. ಬಟ್ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ.